ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಹಿತ್ಕಿದ ಅವರೆಕಾಳು ಸಾಂಬಾರು ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಒಂದು ಬೌಲು ಹಿತ್ಕಿದ ಅವರೆಕಾಳು ತೆಗೆದುಕೊಂಡಿದ್ದೀನಿ, ಗಸಗಸೆ ಒಂದೆರಡು ಸ್ಪೂನು, ಲವಂಗ ಒಂದು ನಾಲ್ಕು, ಶುಂಠಿ ಒಂದು ಇಂಚಷ್ಟು, ಟಮಾಟೊ ಒಂದು ನಾಲ್ಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಹೋಳು ತೆಂಗಿನಕಾಯಿ ತುರಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಗಸಗಸೆ ಹಾಕ್ತಾ ಇದ್ದೀನಿ, ಲವಂಗ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಶುಂಠಿ. ಇದನ್ನು ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಇದನ್ನು ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಕುಕ್ಕರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ, ಎಣ್ಣೆನೂ ಹಾಕ್ಕೋಬೋದು, ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ಮೇಲೆ ಅವರೆಕಾಳು ಹಾಕ್ತಾ ಇದ್ದೀನಿ. ಇದು ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಅರಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಿಟ್ಟಿದ್ವಲ್ಲ, ಆ ಮಸಾಲೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಳೆದು ಆ ನೀರು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ತಗೊಂಡ್ರೆ ಅವರೆಕಾಳು ಸಾರು ರೆಡಿಯಾಗಿಬಿಡುತ್ತೆ. ನೋಡಿ, ಸಾರು ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದು ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿದ್ದೀನಿ. ಹಿತ್ಕಿದ ಅವರೆಕಾಳು ಸಾರು ರೆಡಿ.